ಜನ್ಮಾದ್ಯಸ್ಯ ಜತೋನ್ಮಜಾದಿತರಥಶ್ಚಾರ್ಥೇಷ್ವಭಿಜ್ಞಸ್ವರಾಡಂ ತೇನೇ ಬ್ರಹ್ಮ ಹೃದಾಜಹಾಧಿಕವಜೇ ಮುಹ್ಯಂ ತಿಜಂ ಸೂರಜಃ ತೇಜೋಪಾರಿಮೃತಾಂಜಥಾ ವಿನಿಮಜೋ ಚತ್ರತ್ರಿ ಸರ್ಗೋ ಮೃಷಾ ಧಾಮ್ನಾಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ವರಂ ಧೀಮಹಿ ಸತ್ಸಂಘಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಗ್ರೆ ಚಾರು ಕಮಲಾನ್ವಿತ ಚಿತ್ತ ವೃತ್ತಿ ಶಾಸ್ತ್ರಾತಿ ಮಂಜುಪದರಂಜಿತರಮ್ಯ ಸಂಸದಾಸ್ಮಾಕ ಹೃತ್ಸರಸಿ ಜೇಸ್ತು ಸಮತ್ವಹಂಸಃ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಮ್ನೋ ಮೃತಂಬರೇ ಮೋಗೋಮಿಜ ಪ್ರಸಾದೇನ ಮುಕುಂದ ಶಯನಾಜತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಜೇತ್ ಆಪಾದಮೌಲಿ ಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿಃ ಈ ಪರ್ವದಲ್ಲಿ ವಿಶೇಷವಾಗಿ ಶ್ರೀನಿವಾಸ ದೇವರ ಭಗವಂತನ ಚರಿತ್ರೆಯನ್ನ ಶ್ರವಣವನ್ನ ಮಾಡಬೇಕು ಅಂತ ಹೇಳಿ ಮಾಸ ಮಹಾತ್ಮ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ವೆಂಕಟೇಶ ದೇವರ ಕಲ್ಯಾಣ ಮಹೋತ್ಸವವನ್ನು ನಾವು ಹೇಳಿದ್ದೇವೆ. ಆದರೂ ಕೂಡ ಭಗವಂತನ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕಲ್ಯಾಣ ಕೃತಗಾತ್ರಾಯ ಅಂತ ಹೇಳಿ ಭಗವಂತನ ಮಹಿಮೆ ಎಷ್ಟು ಕೇಳಿದರೂ ಕೂಡ ಅದು ಕಡಿಮೆಯೇನೆ. ಭಗವಂತನ ಚರಿತ್ರೆಯನ್ನು ನಾವು ಎಷ್ಟು ಕೇಳ್ತಾ ಹೋಗ್ತೀವೋ ಅದು ಪ್ರತಿ ದಿವಸ ದಿವಸವೂ ಕೂಡ ಹೊಸದಾಗಿ ಆಗ್ತಾನೆ ಹೋಗುತ್ತೆ. ಅಂಥ ಭಗವಂತನ ಮಹಾತ್ಮವನ್ನು ಕೇಳಬೇಕು ಅಂತನ್ನೋ ಅಭಿಪ್ರಾಯದಿಂದ ಶೌನಕರು ಸೂತಾಚಾರ್ಯರನ್ನ ಕುರಿತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಥಿತಂ ರಂಗಮಹಾತ್ಮ್ಯಂ ತ್ವಯಾ ಹಸ್ತಿಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಹಾತ್ಮ್ಯಮತುಲಂ ಮುನೆ. ಶೌನಕರು ಸೂತಾಚಾರ್ಯರನ್ನ ಪ್ರಶ್ನೆಯನ್ನ ಮಾಡಿದ್ರು. ಶ್ರೀರಂಗ ಕ್ಷೇತ್ರದ ಮಹಾತ್ಮ್ಯವನ್ನ ಅಲ್ಲಿ ಇರುವಂತಹ ಭಗವಂತನ ಚರಿತ್ರೆಯನ್ನು ನಾವು ಕೇಳಿದ್ದೇವೆ. ಮತ್ತೆ ಹಸ್ತಿಗಿರೀಶಿತು ಕಂಚಿ ವಿಷ್ಣುವಿನ ಚರಿತ್ರೆಯನ್ನ, ಅವನ ಮಹಾತ್ಮವನ್ನ, ಆ ಕ್ಷೇತ್ರದ ಮಹತ್ವವನ್ನ ನಾವು ಕೇಳಿದ್ದೇವೆ. ಹಾಗೆ ಉಡಿ ಜಗನ್ನಾಥನ ಮಹಾತ್ಮವನ್ನ ನೀವು ನಮಗೆ ಅನುಗ್ರಹವನ್ನ ಮಾಡಿದ್ದೀರಿ. ಇದಾನಿಂ ಶ್ರೋತುಮಿಚ್ಛಾಮಿ ಮಹಾತ್ಮ್ಯಂ ವೆಂಕಟೇಶಿತು ವೆಂಕಟಗಿರಿ ಪರ್ವತದ ಭಗವಂತನ ವೆಂಕಟೇಶ ದೇವರ ಮಹಾತ್ಮವನ್ನ ನಾವು ಕೇಳಬೇಕು ಅಂತ ಅಭಿಪ್ರಾಯವನ್ನ ಪಟ್ಟಿದ್ದೇವೆ. ತಾವು ಅನುಗ್ರಹವನ್ನ ಮಾಡಬೇಕು ಅಂತ ಹೇಳಿ ಶೌನಕರು ಸುತಾಚಾರ್ಯರನ್ನ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಸುತಾಚಾರ್ಯರು ಹೇಳ್ತಾರೆ, ಸಾಧು ಪೃಷ್ಟಂ ತ್ವಯಾ ಬ್ರಹ್ಮಂ ಚರಿತಂ ವೆಂಕಟೇಶಿತು. ನೀವು ಉತ್ತಮವಾದಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ. ನಾನು ಹಿಂದೆ ನಮ್ಮ ಗುರುಗಳಾದಂತಹ ವೇದವ್ಯಾಸ ದೇವರಿಂದ ಯಾವ ರೀತಿಯಲ್ಲಿ ನಾವು ವೆಂಕಟೇಶ ದೇವರ ಚರಿತ್ರೆಯನ್ನ ಕೇಳಿದ್ದೇನೆ, ವೆಂಕಟಾಚಲದ ಮಹಾತ್ಮವನ್ನ ಕೇಳಿದ್ದೇನೆ, ಅದನ್ನೇ ನಿಮಗೆ ಹೇಳ್ತೇನೆ ಅಂತ ಹೇಳಿ ಶೌನಕರು ಸೂತಾಚಾರ್ಯರಿಗೆ ಶೌನಕರ ಪ್ರಶ್ನೆಗೆ ಸೂತರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಸಾಧು ತಥಾಧ್ಯಾಯಂ ಸಮಾಚಕ್ಷೆ ಸಾವಧಾನ ಮನಾಶ್ರಣು. ವೆಂಕಟೇಶ ದೇವರ ಚರಿತ್ರೆಯನ್ನ ಹೇಳಬೇಕಾದರೆ ಅತ್ಯಂತ
ಸಾಧು ಮನಸ್ಕರಾಗಿ ಮನಸ್ಸನ್ನ ಏಕಾಗ್ರತೆಯನ್ನ ಇಟ್ಟುಕೊಂಡು ಕ್ಷೌರಕರಿಗೆ ಶುಕ್ರಾಚಾರ್ಯರು ತಿಳಿಸಿಕೊಡುತ್ತಿದ್ದಾರೆ. ಇಲ್ಲಿ ನಾವು ತಿಳಿಯಬೇಕಾದ ಒಂದು ದೊಡ್ಡದಾದ ತತ್ವವನ್ನ ಸೂತರು ಶೌನಕರಿಗೆ ನಮಗೆ ತಿಳಿಸಿಕೊಡ್ತಾರೆ. ಭಗವಂತನ ಆರಾಧನೆಯನ್ನ ಭಗವಂತನ ಚರಿತ್ರೆಯನ್ನ ಕೇಳಬೇಕಾದರೆ ನಾವು ಹೇಗಿರಬೇಕು ಅಂತಂದ್ರೆ ಸಾಧು ಮನಸ್ಸು ಏಕಾಗ್ರತೆಯಿಂದ ಇರಬೇಕು. ಭಗವಂತನ ಏಕಾಗ್ರತೆಯಿಂದ ಮನಃಪೂರ್ವಕವಾಗಿ ನಾವು ಭಗವಂತನ ಆರಾಧನೆಯನ್ನ ಮಾಡಿದರೆ ಭಗವಂತ ನಮಗೇನು ಮಾಡುತ್ತಾನೆ, ಉತ್ತಮವಾದ ರೀತಿಯಲ್ಲಿ ಅನುಗ್ರಹವನ್ನ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಮಗೆ ತಿಳಿಸಿಕೊಟ್ಟಂತೆ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಎಲ್ಲರೂ ಕೂಡ ಭಗವಂತನ ಕಾರ್ಯವನ್ನ ಯಾರು ಮಾಡ್ತಾರೋ ಅವರೆಲ್ಲರೂ ಕೂಡ ಜೀವನದಲ್ಲಿ ಧನ್ಯರಾಗ್ತಾರೆ, ಅವರೆಲ್ಲರೂ ಕೂಡ ಜೀವನ ಸಂಸಾರದಿಂದ ಮುಕ್ತರಾಗ್ತಾರೆ ಅಂತ ಹೇಳಿದಾಗ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ ಕೃಷ್ಣನನ್ನ. ಹಾಗಾದ್ರೆ ಎಲ್ಲರೂ ಕೂಡ ಭಗವಂತನ ಆರಾಧನೆಯನ್ನೇ ಮಾಡಿಬಿಟ್ರೆ ಮುಗಿದು ಹೋಯ್ತಲ್ಲ, ಯಾಕೆ ಎಲ್ಲರೂ ಕೂಡ ಮಾಡೋದಿಲ್ಲ ಅಂತ ದೇವರಂತ. ಎಲ್ಲರೂ ಸತ್ಕರ್ಮವನ್ನ ಮಾಡ್ತಿದ್ದಾರೆ ಸರಿ, ಆದರೆ ಆ ಸತ್ಕರ್ಮವನ್ನ ಮಾಡ್ತಿರಬೇಕಾದರೆ ಮನಃಪೂರ್ವಕವಾಗಿ ಮಾಡ್ತಾ ಇಲ್ಲ. ಇಲ್ಲ, ಭಗವಂತನ ಮುಂದೆ ನಿಂತು ಕೈ ಮುಗದರೆ ಸಾಲದು, ಆ ಕೈಯನ್ನ ಮುಗಿಯಬೇಕಾದರೆ ಮನಃಪೂರ್ವಕವಾಗಿ ನಾವು ಭಗವಂತನನ್ನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೂತರು ಶೌನಕರ ಮೂಲಕವಾಗಿ ಜಗತ್ತಿಗೆ ಸಂದೇಶವನ್ನ ನೀಡ್ತಾ ಇದ್ದಾರೆ. ಭಗವಂತನ ಆರಾಧನೆಯನ್ನ ಮಾಡ್ತಾ ಇರಬೇಕಾದರೆ ಭಗವಂತನ ಕಥಾಮೃತವನ್ನ ನಾವು ಕೇಳ್ತಿರಬೇಕಾದರೆ ಮನಃಪೂರ್ವಕವಾಗಿ ಮಾಡಬೇಕು ಅಂತ ಅವರು ತಿಳಿಸಿಕೊಡ್ತಿದ್ದಾರೆ. ಎಲ್ಲ ಶೌನಕರು ಕೂಡ ಅತ್ಯಂತ ಮನಃಪೂರ್ವಕವಾಗಿ ವೆಂಕಟೇಶ ದೇವರ ಚರಿತ್ರೆಯನ್ನ ಕೇಳುತ್ತಿದ್ದಾರೆ. ಈ ಚರಿತ್ರೆಯನ್ನ ಭಗವಂತನ ಚರಿತ್ರೆಯನ್ನ ಕೇಳೋದರಿಂದ ನಮಗೇನು ಲಾಭ ಅಂತ ನಾವು ಕೇಳ್ತೇವೆ. ದೇವರೇನೋ ದೊಡ್ಡ ಮಹತ್ವ ಉಳ್ಳವನು, ಭಾರಿ ಚರಿತ್ರೆ ಇದೆ, ಭಾರಿ ಪರಾಕ್ರಮ ಇದೆ, ಎಲ್ಲ ಕಥೆಗಳು ನಮಗೆ ಗೊತ್ತಿದ್ದೇವೆ, ನಾವ್ಯಾಕೆ ಕೇಳಬೇಕು, ನಾವ್ಯಾಕೆ ಈ ಸಮಯನ್ನೆಲ್ಲ ಹಾಳು ಮಾಡಿಕೊಳ್ಳಬೇಕು. ಅದಕ್ಕೆ ಸೂತರು ಒಂದು ಉದಾಹರಣೆಯನ್ನ ಕೊಟ್ಟು ಭಗವಂತನ ಚರಿತ್ರೆಯನ್ನ ಕೇಳಿದ್ದಕ್ಕೆ ಎಂತಹ ಮಹಾನುಭಾವರು ಉದ್ಧಾರ ಆಗಿದ್ದಾರೆ ಅಂತ ಅನ್ನೋದಕ್ಕೆ ಜನಕ ಮಹಾರಾಜನನ್ನ ಉದಾಹರಣೆಯಾಗಿ ಕೊಟ್ಟು ಸೂತರು ಒಂದು ಚರಿತ್ರೆಯನ್ನ ತಿಳಿಸಿಕೊಡ್ತಿದ್ದಾರೆ. ಜನಕ ಮಹಾರಾಜನ ಬಗ್ಗೆ ಹೇಳಬೇಕು ಅಂತಂದ್ರೆ ವೆಂಕಟೇಶ ಕಲ್ಯಾಣ ಹೇಳುತ್ತೆ, ಜನಕೋ ನಾಮ ರಾಜ ಪರಮ ಧಾರ್ಮಿಕ ಸತ್ಯವಾಕ್ ಸರ್ವಶಾಸ್ತ್ರೇಶು ಕೋವಿದ ಕೋಪವರ್ಜಿತ. ಜನಕ ಮಹಾರಾಜ ಹೇಗಿದ್ದಾನೆ ಅಂತಂದ್ರೆ ಪರಮ ಧಾರ್ಮಿಕ, ಅತ್ಯಂತ ಧರ್ಮಿಷ್ಠನಾಗಿ ಇದ್ದಾನೆ. ಯಾವತ್ತಿಗೂ ಕೂಡ ಧರ್ಮವನ್ನ ಮೀರಿಲ್ಲ, ಧರ್ಮದಂತೆ ಅವನು ಭಗವಂತನ ಆದೇಶ ಹೇಗಿದೆ ಹಾಗೆ ನಡೀತಾ ಬರ್ತಾ ಇದ್ದಾನೆ ಜೀವನದಲ್ಲಿ. ಮತ್ತಷ್ಟೇ ಅಲ್ಲದೆ ಸತ್ಯವಾಕ್ ಸರ್ವಶಾಸ್ತ್ರೇಶು, ಅವನ ಮಾತು ಹೇಗಿದೆ ಅಂತಂದ್ರೆ ಸತ್ಯವಾಗಿ ಇದೆ ಅಂತ. ಏನೇ ಆದರೂ ಕೂಡ ಸತ್ಯವಾಗಿ ಮಾತಾಡೋದನ್ನ ಅವನು ಮೀರಿಲ್ವಂತ. ಮತ್ತೆ ಸರ್ವಶಾಸ್ತ್ರೇಶು ಕೋವಿದ, ಇಡೀ ಸಕಲ ಶಾಸ್ತ್ರವನ್ನ ತಿಳಿದಿದ್ದಾನೆ. ಸುಮ್ಮನೆ ಯಾರೋ ಹೇಳ್ತಾರೆ ಏನೋ ಮಾಡಬೇಕು ಈ ತರ ಮಾಡ್ತಾ ಇಲ್ಲ, ಶಾಸ್ತ್ರದಲ್ಲಿ ಚೆನ್ನಾಗಿ ಅಧ್ಯಯನವನ್ನ ಮಾಡಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನ ಚೆನ್ನಾಗಿ ತಿಳಿದು ಅನುಷ್ಠಾನವನ್ನ ಮಾಡ್ತಾ ಇದ್ದಾನೆ. ಕೋವಿದ ಕೋಪವರ್ಜಿತ, ಅತ್ಯಂತ ವಿದ್ವಾಂಸನಾಗಿದ್ದಾನೆ. ಕೋಪವರ್ಜಿತ ನೋಡಿ, ಕಾಮ ಕ್ರೋಧ ಲೋಭ ಎಲ್ಲವನ್ನೂ ಕೂಡ ಅವನು ಬಿಟ್ಟಿದ್ದಾನೆ. ವೆಂಕಟೇಶ ಕಲ್ಯಾಣದಲ್ಲಿ ಆ ಜನಕ ಮಹಾರಾಜನ ಕಥೆಯೆಲ್ಲ ನಿಮಗೆ ಗೊತ್ತಿದ್ದೇ ಇದೆ. ಆದರೆ ಆ ಒಂದೊಂದು ಶಬ್ದಗಳ ವಿಶೇಷವಾಗಿ ವೆಂಕಟೇಶ ಕಲ್ಯಾಣ ಜನಕ ಅಂತಂದ್ರೆ ಸಕಲ ಶಾಸ್ತ್ರಗಳ ಶ್ರವಣವನ್ನ ಮಾಡುವ ಭಾಗ್ಯ ಅವನಿಗೆ ಸಿಕ್ಕಿದೆ. ಉತ್ತಮವಾಗಿ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿದ್ದಕ್ಕೆ ಸತ್ಯವಾಗ ಅವನ ಮಾತೆಲ್ಲ ಸತ್ಯವಾಗಿ ಆಗಿದೆ. ಹೀಗಾಗಿ ಅವನು ಪರಮ ಧಾರ್ಮಿಕನಾಗಿದ್ದಾನೆ. ಅಂದರೆ ಭಗವಂತ ಒಂದು ಜನಕ ಮಹಾರಾಜನ ಮೂಲಕವಾಗಿ ಒಂದು ಸಂದೇಶವನ್ನ ಕೊಟ್ಟ. ಯಾವಾಗ ನಮ್ಮ ಮಾತು ಸತ್ಯವಾಗತ್ತೆ, ನಾವು ಹೇಳಿದಂತೆ ಭಗವಂತ ಯಾವಾಗ ನಮ್ಮ ಮಾತನ್ನ ನಡೆಸಿಕೊಡ್ತಾನೆ. ದೇವರ ಸನ್ನಿಧಾನಕ್ಕೆ ಬರ್ತೇವೆ, ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಭಗವಂತನನ್ನ. ಆದರೆ ನಾವು ಮಾಡಿದ್ದೆಲ್ಲ ಪ್ರಾರ್ಥನೆಯೆಲ್ಲ ಈಡೇರತ್ತೆ ಅಂತ ಇಲ್ಲ. ಭಗವಂತ ಕೆಲವ ಮಾತನ್ನ ಸತ್ಯವನ್ನ ಮಾಡ್ತಾನೆ, ಕೆಲವ ಮಾತನ್ನ ಹಾಗೆ ಬಿಟ್ಟು ಬಿಡ್ತಾನೆ. ಯಾಕೆ ನಮ್ಮ ಮಾತನ್ನ ದೇವರು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಂತ ನಾವು ಪ್ರಶ್ನೆಯನ್ನ ಮಾಡ್ತೇವೆ. ದೇವರಂತಾನೆ,
ನಮ್ಮ ಮಾತು ಸತ್ಯವಾಗಬೇಕಾದರೆ ನಮ್ಮ ಹಿನ್ನೆಲೆಯನ್ನು ಕೂಡ ಭಗವಂತ ಚೆಕ್ ಮಾಡ್ತಾರೆ. ನಾವು ಕೋಪವರ್ತಿದ್ದ ಕಾಮಕ್ರೋಧಗಳಿಂದ ರಹಿತ ರಾಜಕೀಯ ಆಗಿದ್ದರೆ ಆವಾಗ ಭಗವಂತ ಏನು ಮಾಡ್ತಾನೆ, ನಮ್ಮ ಮಾತನ್ನ ಸತ್ಯ ಮಾಡ್ತಾನೆ ಎಂದು ಹೇಳಿ ಜನಕರಾಜನ ಮೂಲಕವಾಗಿ ಭಗವಂತ ಸಂದೇಶವನ್ನ ಕೊಡ್ತಾ ಇದ್ದಾನೆ. ಜನಕ ಮಹಾರಾಜನ ಬಗ್ಗೆ ಒಂದು ಕಥೆಯನ್ನ ರಾಮಾಯಣ ನಮಗೆ ತಿಳಿಸಿಕೊಡುತ್ತೆ. ರಾಮಾಯಣದಲ್ಲಿ ಜನಕ ಮಹಾರಾಜ ಎಂಥ ದೊಡ್ಡ ಪರಮಧಾರ್ಮಿಕ ಅಂತ ತಿಳಿಸಿಕೊಡುತ್ತೆ. ವೇದವ್ಯಾಸ ದೇವರು ಪಾಠವನ್ನ ಹೇಳ್ತಾ ಕೂತಿದ್ದಾರೆ. ಒಂದು ಬಾರಿ ಬದರಿಕಾಶ್ರಮದಲ್ಲಿ ನೂರಾರು ಜನ ಋಷಿಗಳು ಕೂತ್ಕೊಂಡಿದ್ದಾರೆ, ಮುನಿಗಳು ಕೂತ್ಕೊಂಡಿದ್ದಾರೆ, ಜನಕ ಮಹಾರಾಜ ಕೂಡ ಪಾಠಕ್ಕೆ. ಆ ಜನಕ ಮಹಾರಾಜ ಪಾಠಕ್ಕೆ ಅಂತ ಕೂತ್ಕೊಂಡಾಗ ವೇದವ್ಯಾಸ ದೇವರು ಜನಕ ಮಹಾರಾಜನನ್ನ ಮಾತ್ರ ನೋಡಿದ ಪಾಠವನ್ನ ಹೇಳ್ತಾ ಇದ್ರಂತೆ. ಋಷಿಗಳೆಲ್ಲ ಅನ್ಕೊಂಡ್ರು ಮನಸ್ಸಿನಲ್ಲಿ, ಭಾರಿ ಹಣವಂತ ಬಂದುಬಿಟ್ಟ ಅಂತಂದ್ರೆ ದೇವರೂ ಕೂಡ ಅವನನ್ನೇ ನೋಡ್ತಾನೆ, ನಾವೆಲ್ಲ ವಿರಕ್ತರು, ಕೈಯಲ್ಲಿ ಏನೂ ಇಲ್ಲ, ಬದುಕಲಿಕ್ಕೆ ಏನೂ ಇಲ್ಲ, ನಮ್ಮನ್ಯಾಕೆ ಭಗವಂತ ನೋಡ್ತಾನೆ ಅಂತ ಎಲ್ಲ ಋಷಿಗಳು ಮನಸ್ಸಿನಲ್ಲಿ ಮಾತನಾಡಿದಾಗ ಭಗವಂತ ವೇದವ್ಯಾಸ ದೇವರು ಏನ್ ಮಾಡಿದ್ದಾರೆ, 10 ನಿಮಿಷಕ್ಕೆ ಇಡೀ ರಾಜ್ಯಕ್ಕೆ ಬೆಂಕಿ ಹತ್ತುವಂತೆ ಭಗವಂತ ಮಾಡಿಬಿಟ್ಟಿದ್ದಾನೆ. ಇಡೀ ರಾಜ್ಯಕ್ಕೆ, ಮಿಥಿಲಾ ನಗರಕ್ಕೆ ಬೆಂಕಿ ಹತ್ತಿದೆ. ಆ ಬೆಂಕಿ ಹತ್ತಿದಾಗ ಎಲ್ಲ ಸೇವಕರು ಓಡಿ ಬಂದು ಜನಕ ಮಹಾರಾಜನಿಗೆ ಹೇಳ್ತಾರೆ, ನಿನ್ನ ರಾಜ್ಯಕ್ಕೆ ಬೆಂಕಿ ಹತ್ತಿದೆ, ನೀನು ಇಲ್ಲೆಲ್ಲೋ ಕೆಲಸಕ್ಕೆ ಬಾರದಂತ ಬರೀ ಪಾಠ ಹೇಳ್ತಾ ಪಾಠ ಕೇಳ್ತಾ ಕೂತ್ಕೊಂಡಿದ್ದೀಯಲ್ಲ, ನಿನ್ನ ರಾಜ್ಯದ ರಕ್ಷಣೆಯನ್ನು ಮಾಡುವ ಅಂತ ಕರೆದಾಗ ಜನಕ ಮಹಾರಾಜ ಹೇಳ್ತಾನೆ, ನನ್ನನ್ನ ರಾಜನನ್ನಾಗಿ ಮಾಡಿದ್ದು ಭಗವಂತ, ನನ್ನನ್ನ ರಕ್ಷಣೆಯನ್ನು ಮಾಡ್ತಿರೋದು ಭಗವಂತ, ಎದುರಿಗೆ ಕೂತ್ಕೊಂಡು ಪಾಠವನ್ನ ಹೇಳ್ತಿರೋದು ಭಗವಂತನೇ, ನಾನು ಪಾಠಕ್ಕೆ ಗಮನವನ್ನ ಕೊಡ್ತೇನೆ, ರಾಜ್ಯದ ರಕ್ಷಣೆಯನ್ನ ಭಗವಂತನೇ ಮಾಡ್ತಾನೆ ಅಂತ ಹೇಳಿ ಜನಕ ಮಹಾರಾಜ ಅಲ್ಲೇ ಪಾಠವನ್ನ ಕೇಳ್ತಿರಬೇಕಾದರೆ ಋಷಿಗಳೆಲ್ಲ ತಮ್ಮ ಆಶ್ರಮಕ್ಕೆ ಓಡಿ ಬರ್ತಾರೆ. ನಮ್ಮ ಗಾಬಿ ವಸ್ತ್ರಗಳು, ನಮ್ಮ ಸಾಮಾನುಗಳೆಲ್ಲ ಸುಟ್ಟು ಹೋದ್ರೆ ಯಾರು ಕೊಡ್ತಾರೆ, ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ಪಾಠವನ್ನ ಬಿಟ್ಟು ಬಂದು ಅವರು ತಮ್ಮ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಬರ್ತಾರೆ. 10 ನಿಮಿಷಕ್ಕೆ ವೇದವ್ಯಾಸ ದೇವರು ಏನ್ ಮಾಡಿದ್ದಾರೆ, ಆ ಹತ್ತಿರುವಂತಹ ಬೆಂಕಿಯನ್ನ ಮತ್ತೆ ಶಮನಗೊಳಿಸಿ ಮತ್ತೆ ಯಥಾಸ್ಥಿತವಾಗಿ ಹೇಗಿದೆಯೋ ಹಾಗೆ ಮಾಡಿಬಿಡ್ತಾರೆ. 10 ನಿಮಿಷಕ್ಕೆ ಸೇವಕರೆಲ್ಲ ಓಡಿ ಬಂದು ಹೇಳ್ತಾರೆ, ಹತ್ತಿರುವಂತಹ ಬೆಂಕಿ ಮತ್ತೆ ಹಾರಿ ಹೋಯಿತು. ಜನಕ ಮಹಾರಾಜ ಹೇಳ್ತ, ಬೆಂಕಿ ಹತ್ತಿಸಿದವನು ಭಗವಂತ, ಅದನ್ನ ಶಾಂತವನ್ನ ಗೊಳಿಸಿದ್ದು ಭಗವಂತನೇ, ನಾನು ಭಗವಂತನ ಮೇಲೆ ವಿಶ್ವಾಸ ಇಟ್ಟುಕೊಂಡಿದ್ದೇನೆ, ಅದಕ್ಕೆ ಇಲ್ಲಿ ಪಾಠವನ್ನ ಕೇಳ್ತಾ ಇದ್ದೇನೆ. ಋಷಿಗಳೆಲ್ಲ ಓಡಿ ಹೋದವರಿಗೆ ಅರ್ಥ ಆಯ್ತವ್ರಿಗೆ, ದೇವರು ನಮ್ಮನ್ನ ಪರೀಕ್ಷೆಯನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಭಗವಂತ ಅವನಲ್ಲಿ ಎಷ್ಟು ಮನಸ್ಸಿದೆ, ಎಷ್ಟು ಅದ್ಭುತವಾಗಿ ಅವನು ಪಾಠವನ್ನ ಕೇಳುತ್ತಿದ್ದಾನೆ ಅಂತನ್ನೋದನ್ನ ವೇದವ್ಯಾಸ ದೇವರು ಎಲ್ಲರಿಗೂ ಕೂಡ ಕಳಿಸಿಕೊಟ್ಟಿದ್ದಾರೆ. ವೇದವ್ಯಾಸ ದೇವರು ಹೇಳ್ತಾರೆ, ಯಾಕೆ ಜನಕ ಮಹಾರಾಜನನ್ನ ನಾನು ನೋಡ್ತಾ ಪಾಠವನ್ನ ಕೇಳುತ್ತಿದ್ದೆ ಅಂತನ್ನೋದನ್ನ ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ. ಅದಕ್ಕೆ ಪರಮಧಾರ್ಮಿಕ ಜನಕ ಮಹಾರಾಜ ಅವನ ಮೇಲೆ ಮಾಡಿರುವಂತಹ ಭಗವಂತನ ಅನುಗ್ರಹ, ಅವನ ಕಾರುಣ್ಯ ಎಷ್ಟು ದೊಡ್ಡದು ಅಂತ ಹೇಳಿ ಬೇರೆ ಬೇರೆ ಪುರಾಣಗಳಲ್ಲಿ ತಿಳಿಸಿಕೊಡುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ವಿಶೇಷವಾಗಿ ದೇವರ ಅನುಗ್ರಹ ಅಂತನೋ ಇದ್ದರೂ ಕೂಡ ಅವನಿಗೂ ಕೂಡ ಪ್ರಾರಬ್ಧ ಕರ್ಮ ಅಂತನೋದು ತಪ್ಪಿಲ್ಲ. ನಾವು ಮಾಡುವ ಕರ್ಮಗಳನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಎಷ್ಟು ಎಚ್ಚರಿಕೆಯಿಂದ ನಾವು ಕರ್ಮಗಳನ್ನ ಮಾಡಬೇಕು ಅಂತ. ನಾವು ಅನ್ಕೊಳ್ತಿರ್ತೀವಿ ಏನೋ ಮಾಡಿಬಿಟ್ರೆ ಯಾರು ನಮ್ಮನ್ನ ಕೇಳೋರಿಲ್ಲ, ನಾವು ಮನಸ್ಸಿಗೆ ಬಂದಂತೆ ನಡೆಯಬಹುದು ಅಂತ ನಾವು ತಿಳಿದಿದ್ದೇವೆ. ಆದರೆ ಭಗವಂತ ಏನು ಮಾಡ್ತಾನೆ, ನಾವು ಮಾಡಿರುವ ಕರ್ಮಗಳಿಗೆ ಅನುಗುಣವಾಗಿಯೇ ಮುಂದೆ ಫಲವನ್ನ ನೀಡುತ್ತಾನೆ. ಜನಕ ಮಹಾರಾಜನು ಕೂಡ ಪ್ರಾರಬ್ಧ ಕರ್ಮ ತಪ್ಪಿಲ್ಲ. ಎಂದೋ ಒಂದು ದಿವಸ ಮನೆಯಲ್ಲಿ ಕೂತ್ಕೊಂಡು ಆಲೋಚನೆಯನ್ನು ಮಾಡ್ತಾ ಕೂತ್ಕೊಂಡಿದ್ದಾಗ ಒಂದು ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ಬರುತ್ತವನು. ಏನ ಅಭಿಪ್ರಾಯ ಅಂತಂದ್ರೆ, ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಹು. ಎಂದಿಗೂ ನನಗೆ ದುಃಖವೇ ಆಗಬಾರದು, ಕೇವಲ ಸುಖವಾಗಬೇಕು ಅಂತ ಈ ರೀತಿಯಾಗಿ ಮನಸ್ಸಿನಲ್ಲಿ ಆಲೋಚನೆಯನ್ನ ಮಾಡಿಬಿಡ್ತಾನೆ. ದೇವರು ಅದಕ್ಕೆ ಶಿಕ್ಷೆಯನ್ನ ಕೊಡ್ತಾನಂತೆ. ಯಾಕೆ ಅಂತಂದ್ರೆ, ಭಗವಂತನ ಸಂಕಲ್ಪ ಏನು ಅಂತಂದ್ರೆ, ಯಾವಾಗಲೂ ನನಗೆ ಸುಖವೇ ಆಗಬೇಕು ಅಂತ ನಾವು ಈ ರೀತಿಯಾಗಿ ಚಿಂತನೆಯನ್ನು ಮಾಡಬಾರದು. ಅದಕ್ಕೆ ಹರಿದಾಸರು ಹೇಳ್ತಾರೆ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ. ಎಲ್ಲ ವಿಧವಾದ ಅವಸ್ಥೆಗಳಲ್ಲೂ ಕೂಡ ಭಗವಂತನ ಕಾರುಣ್ಯ ಇದೆ ಅಂತ ನಾವು ಚಿಂತನೆಯನ್ನು ಮಾಡಬೇಕೇ ಹೊರತು ನನಗೆ ಬರೀ ಸುಖ ಆಗಬೇಕು ದುಃಖ ಆಗಬಾರದು ಅಂತ ಈ ರೀತಿಯಾಗಿ
ಅಭಿಪ್ರಾಯವನ್ನು ಪಡಬಾರದು. ನಾವು ಈ ರೀತಿಯಾಗಿ ಅಭಿಪ್ರಾಯವನ್ನು ಪಟ್ಟಿದ್ದಕ್ಕೆ ಜನಕ ಮಹಾರಾಜನಿಗೆ ಭಗವಂತ ಸ್ವಲ್ಪ ದುಃಖವನ್ನು ಕೊಡ್ತಾ ಇದ್ದಾನೆ. ಅವನ ತಮ್ಮ ಕುಶಧ್ವಜ ಅಂತ, ಜನಕ ಮಹಾರಾಜನ ತಮ್ಮ ಕುಶಧ್ವಜ ಅಂತ ಹೇಳಿ ಅವನು ಮರಣವನ್ನು ಹೊಂದಿದ್ದಾನೆ. ಅವನ ಜೊತೆಗೆ ಅವನ ಹೆಂಡತಿಯೂ ಕೂಡ ಸಹಗಮನವನ್ನು ಮಾಡಿ ಅವಳೂ ಕೂಡ ಮರಣವನ್ನು ಹೊಂದಿದ್ದಾಳೆ. ಅವರಿಗೆ ಮೂರು ಜನ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ನಿರ್ಗತಿಕರಾಗಿದ್ದಾರೆ. ಇದನ್ನೆಲ್ಲ ಜನಕ ಮಹಾರಾಜ ಕನಸಿನಲ್ಲಿ ನೋಡಿದಂತೆ ಅವನು ನೋಡ್ತಾ ಇದ್ದಾನೆ. ಬಹಳ ದುಃಖ ಆಗೋಯಿತು. ತಮ್ಮನನ್ನ ಕಳೆದುಕೊಂಡೆ, ತಮ್ಮನ ಹೆಂಡತಿಯನ್ನೂ ಕೂಡ ಕಳೆದುಕೊಂಡೆ, ಆ ಮೂರು ಜನ ಹೆಣ್ಣು ಮಕ್ಕಳನ್ನ ಏನು ಮಾಡಬೇಕು? ನನಗೂ ಕೂಡ ಒಬ್ಬ ಹೆಣ್ಣು ಮಗಳಿದ್ದಾಳೆ, ಜಾನಕೀದೇವಿ, ಸ್ವಯಂ ಮಹಾಲಕ್ಷ್ಮೀ ದೇವಿಯ ಅವತಾರ ಸೀತಾದೇವಿ ನನ್ನ ಮಗಳು, ಅವಳು ನನಗೂ ಕೂಡ ಮಗಳಿದ್ದಾಳೆ. ಆ ಎಲ್ಲರನ್ನು ಕೂಡ ಯಾರಿಗೆ ಕೊಟ್ಟು ನಾವು ಮದುವೆಯನ್ನು ಮಾಡಬೇಕು ಅಂತ ಜನಕ ಮಹಾರಾಜನಿಗೆ ಮನೆಯಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದಾರೆ ಅಂತಷ್ಟೇ ಅಲ್ಲ, ಅದರ ಜೊತೆಗೆ ಅವನಿಗೆ ಚಿಂತೆಯೂ ಕೂಡ ಆಗ್ತಾ ಇದೆ. ಇಷ್ಟೋ ಜನರನ್ನು ಕೂಡ ಮದುವೆ ಮಾಡಿ ಕೊಡಬೇಕಾಗಿದೆ. ಮದುವೆ ಮಾಡಿ ಕೊಡೋದು ಅಂತ ಸುಮ್ಮನೆ ಯಾರೋ ಹುಡುಗ ಬರ್ತಾನೆ ಅವರಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ ಅಂತ ಆಗಿಲ್ಲ. ಒಂದು ಪ್ರತಿಜ್ಞೆಯನ್ನು ಕೂಡ ಅವನು ಮಾಡಿಕೊಂಡಿದ್ದಾನೆ. ಇಷ್ಟೋ ಜನ ಹೆಣ್ಣು ಮಕ್ಕಳನ್ನು ಕೂಡ ಒಬ್ಬನೇ ಅಷ್ಟೇ ಅಲ್ಲದೆ ಮನೆಗೆ ರಾವಣ ಅನೇಕ ವಿಧವಾದ ದುಷ್ಟರು ಎಲ್ಲರೂ ಕೂಡ ಬಂದು ನನಗೆ ಸೀತಾದೇವಿಯನ್ನು ಕೊಡು, ನಾನು ಮದುವೆಯನ್ನು ಮಾಡಿಕೊಡುತ್ತೇನೆ ಅಂತ ಬೀಳಿಸುತ್ತಿದ್ದಾರೆ. ಏನಪ್ಪ ಮಾಡೋದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಚಿಂತೆ ಆ ಜನಕ ಮಹಾರಾಜನಿಗೆ ಆಗಿದೆ. ಚಿಂತೆಯಲ್ಲಿ ಬಹಳ ದುಃಖಿತನಾಗಿ ಇದ್ದಾನೆ. ನೋಡಿ, ಶ್ರೀಕೃಷ್ಣ ಕಥೆ, ಪುರಾಣದ ಕಥೆಗಳೆಲ್ಲ ನಮ್ಗೆ ಗೊತ್ತಿದ್ದೆ. ಮತ್ತೇನು ಅದನ್ನೇ ಕೇಳಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರ್ತಾ ಇರುತ್ತೆ. ಆದರೆ ಆ ಒಂದೊಂದು ಕಥೆಗಳಲ್ಲೂ ಕೂಡ ಏನು ತತ್ವ ಅಡಗಿದೆ, ಅದನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತನ್ನುವುದನ್ನ ತಿಳಿಸಿಕೊಡುವುದಕ್ಕಾಗಿಯೇ ನಮಗೆ ಪುರಾಣಗಳು ಹೊರಡಿವೆ. ಜನಕ ಮಹಾರಾಜನಿಗೆ ಭಗವಂತ ದುಃಖವನ್ನು ಕೊಟ್ಟಿದ್ದು ಏನು ಅಂತಂದ್ರೆ, ಎಲ್ಲವನ್ನ ರಾಜ್ಯವನ್ನು ಅಪಹರಣವಾಗುವಂತೆ ಮಾಡಿಲ್ಲ, ಯಾವ ಶತ್ರುಗಳು ಅವನ ಮೇಲೆ ಆಕ್ರಮಣವನ್ನು ಮಾಡಿಲ್ಲ, ಏನೂ ಮಾಡಿಲ್ಲ. ದೇವರು ಕೊಟ್ಟಿದ್ದು ಏನು ಅಂತಂದ್ರೆ ಕೇವಲ ಚಿಂತೆಯನ್ನ ಕೊಟ್ಟ. ಆ ಚಿಂತೆಯೇ ಅವನಿಗೆ ದುಃಖ ಆಗಿದ್ದು, ಬಹಳ ದುಃಖಿತನಾದ ಅಂತ ನಮಗೆ ಪುರಾಣ ತಿಳಿಸಿಕೊಡುತ್ತೆ. ಅಂದರೆ ಜೀವನದಲ್ಲಿ ದುಃಖಕ್ಕೆ ಕಾರಣೀಭೂತವಾದದ್ದು ಯಾವುದು ಅಂತಂದ್ರೆ ಚಿಂತೆ. ಜೀವನದಲ್ಲಿ ಬರೀ ಚಿಂತೆಯನ್ನ ಮಾಡ್ತಾ ಕೂಡ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನಮಗೆ ತಿಳಿಸಿಕೊಡ್ತಾನೆ, ಮನಸ್ಸಿಗೆ ದುಃಖ ಯಾವಾಗ ಚಿಂತೆ ಆಗಬಾರದು ಅಂತಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ, ಯಾರ ಮನಸ್ಸಿನಲ್ಲಿ ಚಿಂತನವಿದೆ ಅವರ ಮನಸ್ಸಿಗೆ ಚಿಂತೆ ಆಗುತ್ತೆ. ಚಿಂತೆ ಆಗಬಾರದು ಅಂತಂದ್ರೆ ಭಗವಂತನ ಚಿಂತನವನ್ನ ಮಾಡಬೇಕು, ಭಗವಂತನ ಮಹತ್ವವನ್ನ ಕೇಳಬೇಕು. ದೇವರ ತತ್ವಗಳ ಚಿಂತನೆಯನ್ನ ಮಾಡಿದಾಗ ಯಾವ ಚಿಂತೆಯೂ ಕೂಡ ಬರೋದಿಲ್ಲ ಅಂತ ಹೇಳಿ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಜನಕ ಮಹಾರಾಜ ಇದೇ ರೀತಿಯಾಗಿ ಚಿಂತೆಯನ್ನ ಮಾಡಿಕೊಂಡು ಕೂತ್ಕೊಂಡಾಗ ಅವರ ಮನೆಗೆ ಶತಾನಂದ ಮಹರ್ಷಿಗಳು, ಗೌತಮ ಋಷಿಗಳ ಮೊತ್ತದಾದಂತಹ ಶತಾನಂದ ಮಹರ್ಷಿಗಳು ಬಂದಿದ್ದಾರೆ. ಸಂಪ್ರಾಪ್ತೋ ದೈವಯೋಗೇನ ವಾಮದೇವಾನುಜೋ ಮುನಿ ಅಂತ ಹೇಳ್ತಾರೆ. ವಾಮದೇವ ಮಹರ್ಷಿಗಳು, ಅವರ ಶತಾನಂದ ಮಹರ್ಷಿಗಳು ಬಂದಿದ್ದಾರೆ. ಬಂದಂತಹ ಶತಾನಂದ ಮಹರ್ಷಿಗಳು ಕೇಳುತ್ತಿದ್ದಾರೆ, ಯಾಕಪ್ಪ ಇಷ್ಟು ಚಿಂತೆ ಆಗಿತ್ತು, ಯಾಕೆ ದುಃಖವನ್ನು ಪಡ್ತಾ ಇದೆ ಅಂತ ಹೇಳಿದಾಗ ಜನಕ ಮಹಾರಾಜ ಹೇಳ್ತಾನೆ, ಇಲ್ಲ ಬಹಳ ಚಿಂತೆ ಆಗೋಗಿದೆ, ನನ್ನ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕಾಗಿದೆ, ಏನು ಮಾಡಬೇಕು, ನನ್ನ ತಮ್ಮ ಸಂತೋಷ ಪಟ್ಟಿದ್ದಾನೆ, ಇಷ್ಟೆಲ್ಲ ಅನಂತ ಆಗೋಗ್ತಿದೆ, ನನಗೆ ಬಹಳ ದುಃಖ ಆಗಿದೆ, ನನ್ನ ದುಃಖಕ್ಕೆ ಶಮನವನ್ನು ನೀವು ಹೇಳಬೇಕು ಅಂತ ಹೇಳಿ ಶತಾನಂದ ಮಹರ್ಷಿಗಳನ್ನು ಕೇಳಿದಾಗ ಶತಾನಂದ ಮಹರ್ಷಿಗಳು ಹೇಳುತ್ತಿದ್ದಾರೆ, ತಸ್ಯ ದುಃಖಸ್ಯ ಶಾಂತ್ಯರ್ಥಂ, ಈ ದುಃಖದ ಶಾಂತಿಗಾಗಿ ಏನು ಮಾಡಬೇಕು ಅಂತಂದ್ರೆ ವೆಂಕಟಗಿರಿ ಮಹಾತ್ಮವನ್ನು ಹೇಳುತ್ತೇನೆ, ದೇವರ ಮಹಾತ್ಮವನ್ನು ಕೇಳು, ಎಲ್ಲ ವಿಧವಾದ ಚಿಂತೆ ಪರಿಹಾರ ಆಗಿ
ಸದಾನಂದ ಮಹರ್ಷಿಗಳು ವೆಂಕಟೇಶ ದೇವರ ಕಲ್ಯಾಣ ಮಹೋತ್ಸವವನ್ನ ವೆಂಕಟಗಿರಿ ಮಹತ್ವವನ್ನ ಹೇಳಲಿಕ್ಕೆ ಆರಂಭವನ್ನ ಮಾಡಿದ್ದಾರೆ. ಇಲ್ಲಿ ಒಂದು ವಿಶೇಷ ತತ್ವವನ್ನ ನಮಗೆ ತಿಳಿಸಿಕೊಡುತ್ತಾರೆ. ಸದಾನಂದ ಮಹರ್ಷಿಗಳು ಹೇಗೆ ಬಂದರು ಅಂತಂದ್ರೆ, ಸಂಪ್ರಾಪ್ತೋ ದೈವ ಯೋಗೇನ ಅಂತ ಹೇಳಿದರು. ನಮಗೆ ಸಜ್ಜನರ ಸಹವಾಸ ಆಗಬೇಕಾದರೆ, ಬ್ರಾಹ್ಮಣರ ಸಹವಾಸ ಆಗಬೇಕಾದರೆ, ಜ್ಞಾನಿಗಳ ಸಹವಾಸ ಆಗಬೇಕಾದರೆ ಸುಮ್ಮನೆ ಅವರು ಸಿಗೋದಿಲ್ಲ, ದೈವ ಯೋಗೇನ ಅಂತ ಹೇಳ್ತಾರೆ. ಯಾವಾಗ ಭಗವಂತನ ಅನುಗ್ರಹವಾಗತ್ತೆ ಆ ಅನುಗ್ರಹದಿಂದ ದೊಡ್ಡವರ ಸಮಾಗಮ ನಮಗಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಜನಕ ಮಹಾರಾಜ ಹೇಳಿದ, ದೇವರ ಅನುಗ್ರಹದಿಂದ ನೀವು ನಮ್ಮ ಮನೆಗೆ ಬಂದಿದ್ದೀರಿ, ನನ್ನ ಈ ವಿಧವಾದಂತಹ ಒಂದು ಶಾಂತಿ, ನನ್ನ ಮನಸ್ಸಿಗೆ ಶಾಂತಿ ಆಗಬೇಕು, ಶಾಂತಿಗೆ ಏನಾಗಬೇಕು ಅಂತ ಕೇಳಿದಾಗ ವೆಂಕಟೇಶ ದೇವರ ಮಹಾತ್ಮವನ್ನ ಹೇಳಲಿಕ್ಕೆ ಆರಂಭವನ್ನ ಮಾಡಿದ್ದಾರೆ. ಶತಾನಂದ ಮಹರ್ಷಿಗಳು ವೆಂಕಟಗಿರಿಯ ಮಹತ್ವವನ್ನ ನಮಗೆ ತಿಳಿಸಿಕೊಡ್ತಾರೆ. ಅಸ್ತಿ ಕಶ್ಚಿತ್ ವಿಶೇಷ ಭೂಲೋಕೆ ಭೂಮಿ ಪಾಲಕ ದುಹಿತೋಸ್ತವ ಕಲ್ಯಾಣ ಸುಖತಂ ಶತ್ರುನಾಶನಂ. ವೆಂಕಟಗಿರಿ ಮಹಾತ್ಮವನ್ನ ಕೇಳಿದರೆ ಸಾಕು, ಯಾರಿಗೆ ವಿವಾಹವಾಗಿಲ್ಲ ವಿವಾಹವಾಗತ್ತೆ, ಯಾರಿಗೆ ಪುತ್ರರ ಅಪೇಕ್ಷೆ ಇದೆ ಪುತ್ರರು ಸಿಗ್ತಾರೆ, ಧನದ ಅವಶ್ಯಕತೆ ಇದ್ರೆ ಧನ ಸಿಗತ್ತೆ, ಯಾರ್ಯಾರಿಗೆ ಏನೇನು ಅಪೇಕ್ಷೆಗಳಿದೆ ಎಲ್ಲವೂ ಕೂಡ ಅವರಿಗೆ ಸಿಗತಾ ಇದೆ ಎಂದು ಹೇಳಿ ಶತಾನಂದ ಮಹರ್ಷಿಗಳು ನಮಗೆ ತಿಳಿಸಿಕೊಡ್ತಾರೆ. ಇದರ ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ನಾವು ವೆಂಕಟೇಶ ದೇವರ ಮಹಾತ್ಮ ವೆಂಕಟೇಶ ಕಲ್ಯಾಣ ಅಂತ ಏನು ತಿಳಿದಿದ್ದೇವೆ ಅಂತಂದ್ರೆ, ಕೇವಲ ಭವಿಷ್ಯೋತ್ತರ ಪುರಾಣದಲ್ಲಿ ಎಷ್ಟು ಬರುತ್ತೋ ಇಷ್ಟೇ ಅಂತ ತಿಳಿದಿದ್ದೇವೆ. ಇದಕ್ಕಿಂತಲೂ ಅಧಿಕವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸಿಕೊಡ್ತಾರೆ, ನಾರದ ಪುರಾಣದಲ್ಲಿ ತಿಳಿಸಿಕೊಡ್ತಾರೆ, ಅನೇಕ ಪುರಾಣ ವರಾಹ ಪುರಾಣದಲ್ಲೂ ಕೂಡ ವೆಂಕಟೇಶ ದೇವರ ಮಹಾತ್ಮ ವೆಂಕಟಗಿರಿಯ ಮಹಾತ್ಮವನ್ನ ನಮಗೆ ಕಥೆಗಳಿಗೂ ಕೂಡ ಒಂದೊಂದು ಹೆಸರುಗಳಿಗೂ ಕೂಡ ಆ ನಾಮ ಬರಲಿಕ್ಕೆ ಏನು ಕಾರಣ ಅಂತ ದುರಾರ್ಥವಾದ ಚರಿತ್ರೆಯನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಚಿಂತಾತರಿ ಅಂತ ವೆಂಕಟಗಿರಿ ಪರ್ವತವನ್ನ ಕರೆಸಿದ್ದಾರೆ. ಚಿಂತಾತರಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಯಾರಿಗೆ ಬಹಳ ಚಿಂತೆ ಆಗಿದೆ ಬಹಳ ದುಃಖ ಆಗಿದೆ ಅವರು ಆ ಪರ್ವತದ ನಾಮಸ್ಮರಣೆ ಮಾಡಿದರೆ ಸಾಕಂತೆ. ನೋಡಿ, ನಾವು ತಿರುಪತಿ ತನಕ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಾವಂತೀವಿ ತಿರುಪತಿಗೆ ಹೋದ ಬಿಟ್ಟರೆ ಅಲ್ಲಿ ವ್ಯವಸ್ಥೆ ಹೇಗೆ, ಊಟದ ವ್ಯವಸ್ಥೆ ಹೇಗೆ, ನೂರಾರು ವಿಧವಾಗಿ ನಾವು ಚಿಂತೆಯನ್ನು ಮಾಡ್ತೀವಿ, ಮತ್ತೆ ಅಲ್ಲಿ ಚಿಂತೆಯೇ ಬರುತ್ತೆ. ಆದರೆ ಬ್ರಹ್ಮಾಂಡ ಪುರಾಣ ಹೇಳುತ್ತೆ ನಮಗೆ, ಯಾವ ವೆಂಕಟಗಿರಿ ಪರ್ವತದ ಸ್ಮರಣೆ ಮಾಡಿದರೆ ಸಾಕು, ಅನೋದಯ ಕಾಲದಲ್ಲಿ ನಮ್ಮ ಚಿಂತೆಯನ್ನೆಲ್ಲರೂ ಪರಿಹಾರವನ್ನು ಮಾಡಿಬಿಡುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಚರಿತ್ರೆಯನ್ನು ನಮಗೆ ಹೇಳುತ್ತೆ. ಮಾರ್ಕಂಡೇಯ ಪುರಾಣ ನಮಗೆ ತಿಳಿಸಿಕೊಡುತ್ತೆ. ವಿಶೇಷವಾಗಿ ಶಂಖಣ ಅಂತನ್ನುವ ಒಬ್ಬ ರಾಜನ ಬಗ್ಗೆ ಅದು ತಿಳಿಸಿಕೊಡ್ತಾರೆ. ಶಂಖಣ ಅಂತನ್ನುವ ರಾಜ ತನ್ನ ಮನೆಯಲ್ಲಿರ್ತಾನೆ. ವಿಶೇಷವಾಗಿ ಅವನಿಗೆ ಉತ್ತಮವಾದಂತಹ ಹೆಸರಿದೆ, ಅತ್ಯಂತ ಪರಮಧಾರ್ಮಿಕನಾಗಿಯೂ ಇದ್ದಾನೆ. ಆದರೆ ಆ ಶಂಖಣ ರಾಜನಿಗೆ ಏನಾಗಿದೆ, ಶತ್ರುಗಳು ಆಕ್ರಮಣವನ್ನು ಮಾಡಿದ್ದಾರೆ. ಆಕ್ರಮಣವನ್ನು ಮಾಡಿದಾಗ ಆ ಯುದ್ಧದಲ್ಲಿ ಸೋತಿದ್ದಾನೆ. ರಾಜ್ಯಭ್ರಷ್ಟನಾಗಿ ತನ್ನ ಮಂತ್ರಿಗಳು ತನ್ನ ಕುಟುಂಬ ಎಲ್ಲವನ್ನೂ ಸೇರಿ ರಾಜ್ಯವನ್ನು ಬಿಟ್ಟು ಗಾಡಿಗೆ ಓಡಿ ಬಂದಿದ್ದಾನೆ. ಆ ಶಂಖಣ ರಾಜ ಯೋಚನೆಯನ್ನು ಮಾಡಿದ, ನಾನು ಸುಮ್ಮನೆ ಈ ಕಾಡಿನಲ್ಲಿ ಇದ್ರೆ ಸಾಲದು, ತೀರ್ಥಯಾತ್ರೆಯನ್ನು ಮಾಡೋಣ ಅಂತ ಹೇಳಿ ರಾಮೇಶ್ವರಕ್ಕೆ ಅಂತ ಬಂದಿದ್ದಾನೆ. ರಾಮೇಶ್ವರಕ್ಕೆ ಬಂದು ರಾಮೇಶ್ವರದಲ್ಲಿ ಸೇತು ದರ್ಶನವನ್ನು ಮಾಡಿದ್ದಾನೆ. ಸೇತು ದರ್ಶನದ ಭಾಗ್ಯದಿಂದ ಅಲ್ಲಿಂದ ಬರಬೇಕಾದ್ರೆ ಅವನು ವೆಂಕಟಗಿರಿ ಪರ್ವತಕ್ಕೆ ಅಂತ ಬಂದಿದ್ದಾನೆ. ವೆಂಕಟಗಿರಿ ಪರ್ವತಕ್ಕೆ ಅಂತ ಬಂದಾಗ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡ್ತಾನೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡಿದ್ದೇ ತಡ ಅಲ್ಲಿರುವಂತಹ ವೆಂಕಟೇಶ ದೇವರನ್ನ ಚೆನ್ನಾಗಿ ಸ್ತೋತ್ರವನ್ನ ಮಾಡಿದ್ದಾನೆ. ಸ್ತೋತ್ರವನ್ನ ಮಾಡಿದಾಗ ವೆಂಕಟೇಶ ದೇವರು ಅವನ ಕಣ್ಣಿಗೆ ಕಂಡು ಅವನಿಗೆ ಅನುಗ್ರಹವನ್ನ ಮಾಡ್ತಾರೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡಿದ್ದಕ್ಕೆ, ವೆಂಕಟಗಿರಿಯ ಪರ್ವತದ ಆ ದರ್ಶನವನ್ನ ಮಾಡಿದ್ದಕ್ಕೆ, ಸ್ವಾಮಿ ಪುಷ್ಕರಣಿ ತೀರ್ಥದ ಸ್ನಾನವನ್ನ ಮಾಡಿದ್ದಕ್ಕೆ ನೀನು ಕಳೆದುಕೊಂಡಂತಹ ರಾಜ್ಯ ನಿನಗೆ ಸಿಗತ್ತೆ, ನಿನ್ನ ಎಲ್ಲ ದುಃಖಗಳು ಕೂಡ ಶಮನವಾಗತ್ತೆ, ನೀನು ನಿನ್ನ ರಾಜ್ಯಕ್ಕೆ ಹೋಗು ಅಂತ ಹೇಳಿ ಕಳಿಸಿದ್ದಾರೆ. ಶಂಖಣ ಅಂತನೋ ರಾಜ ಗೋದಾವರಿ ತೀರಕ್ಕೆ ಅಂತ ಬಂದಿದ್ದಾರೆ.
ಗೋದಾವರಿ ನೀರಕ್ಕೆ ಅಂತ ಬರೋಷ್ಟೊಳಗೆ ಅವನ ರಾಜ್ಯದ ಪ್ರಜೆಗಳೆಲ್ಲ ಅಲ್ಲಿ ಬಂದು ಕಾಯ್ತಾ ಇದ್ರಂತ ಈ ರಾಜನನ್ನ ಕರೆದುಕೊಂಡು ಹೋಗಬೇಕು ಅಂತ. ಯಾಕೆ ಅಂತಂದ್ರೆ ಇವನ ಮೇಲೆ ಆಕ್ರಮಣವನ್ನ ಮಾಡಿ ಯಾವ ರಾಜರೆಲ್ಲ ಯುದ್ಧವನ್ನು ಮಾಡಿ ಗೆದ್ದಿದ್ರು ಅವರವರೇ ಪರಸ್ಪರವಾಗಿ ಕಿತ್ತಾಡಿಕೊಂಡು ಈ ರಾಜ್ಯವನ್ನ ಆಳುವ ಶಕ್ತಿ ನಮಗೆ ಯಾರಿಗೂ ಇಲ್ಲ, ಶಂಖನ ರಾಜನೇ ಕೊಟ್ಟು ಬಿಡೋಣ ಮಂಗ್ಯಾಡಿಸಬೇಕು ಅಂತ ಅವರೆಲ್ಲ ಪ್ರಜೆಗಳಿಗೆ ಹೇಳಿ ನಿಮ್ಮ ರಾಜನನ್ನ ಹುಡ್ಕೊಂಡು ಬಂದು ಅವನನ್ನೇ ಮತ್ತೆ ರಾಜನನ್ನಾಗಿ ಮಾಡಿದ್ದೆ ಅಂತ ಹೇಳಿದರು. ಅಂದರೆ ವೆಂಕಟಗಿರಿ ಪರ್ವತದ ಮಹತ್ವ ಎಷ್ಟು ದೊಡ್ಡದು ಅಂತ ಮಾರ್ಕಂಡೇಯ ಪುರಾಣ ತಿಳಿಸಿಕೊಡುತ್ತೆ. ಕೇವಲ ಆ ವೆಂಕಟಗಿರಿ ಪರ್ವತದ ನಾಮಸ್ಮರಣೆ ಮಾಡಿದರೆ ಸಾಕು, ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳಿ ನೂರಾರು ವಿಧವಾದ ಕಥೆಗಳನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಇಂತಹ ವೆಂಕಟಗಿರಿ ಪರ್ವತಕ್ಕೆ ಶತಾನಂದ ಮಹರ್ಷಿಗಳು ಹೇಳ್ತಿದ್ದಾರೆ, ಒಂದೊಂದು ಯುಗದಲ್ಲಿ ಒಂದೊಂದು ವಿಧವಾದಂತಹ ಒಂದು ಕಥೆ ಒಂದು ನಾಮ ಅಂತ ಬರ್ತಾ ಇದೆ. ಕೃತಯುಗದಲ್ಲಿ ವೃಷಭಾತ್ರಿ ಅಂತ ಕರೀತಾರೆ, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಕರೀತಿದ್ದಾರೆ, ದ್ವಾಪರ ಯುಗದಲ್ಲಿ ಶೇಷ ಶೈಲ ಅಂತ ಕರೀತಿದ್ದಾರೆ, ಕಲಿಯುಗದಲ್ಲಿ ವೆಂಕಟಗಿರಿ ಅಂತ ಇದಕ್ಕೆ ಹೆಸರು ಬರುತ್ತಿದೆ ಅಂತ ಹೇಳಿದಾಗ ಜನಕ ಮಹಾರಾಜ ಪ್ರಶ್ನೆಯನ್ನು ಕೇಳುತ್ತಾರೆ, ಯಾಕೆ ಇದಕ್ಕೆ ಕೃತಯುಗದಲ್ಲಿ ವೃಷಭಾತ್ರಿ ಅಂತ ಕರೀತಾರೆ? ಅದರ ಹಿನ್ನೆಲೆಯನ್ನ ಶತಾನಂದ ಮಹರ್ಷಿಗಳು ನಮಗೆ ತಿಳಿಸಿಕೊಡ್ತಾರೆ. ವಿಶೇಷವಾಗಿ ಚತುರ್ಯುಗೇಶು ಯತ್ನೋಕ್ತಂ ನಾಮಕಸ್ಯ ಗಿರೇರ್ಮುನೆ ಕೃತೇ ವೃಷಾತ್ರಿ ಚ ಕಥಂ ನಾಮ ಭವಿಷ್ಯತಿ. ವೃಷಭಾತ್ರಿ ಅಂತ ಯಾಕೆ ಕರೆಸಿದ್ದಾರೆ, ಇದರ ಹಿನ್ನೆಲೆಯನ್ನ ನನಗೆ ತಿಳಿಸಿಕೊಡಬೇಕು, ನಾನು ಇದನ್ನು ಕೇಳಬೇಕು ಅಂತ ಇದ್ದೇನೆ ಎಂದು ಹೇಳಿ ಜನಕ ಮಹಾರಾಜ ಕೇಳಿದಾಗ ಶತಾನಂದ ಮಹರ್ಷಿಗಳು ಹೇಳುತ್ತಿದ್ದಾರೆ, ಕೃತಯುಗದಲ್ಲಿ ಆ ವೆಂಕಟಗಿರಿ ಪರ್ವತದಲ್ಲಿ ವೃಷಭಾಚಲ ಅಂತ ಒಬ್ಬ ರಾಕ್ಷಸ ಇದ್ದರು. ಆ ರಾಕ್ಷಸನ ಕರ್ತವ್ಯ ಏನು ಅಂತಂದ್ರೆ ಆ ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾ ಇರುವಂತಹ ಸಾಧನೆಯನ್ನು ಮಾಡ್ತಿರುವಂತಹ ಎಲ್ಲ ಋಷಿಗಳು ಮುನಿಗಳು ಇವರನ್ನೆಲ್ಲ ಹಿಂಸೆಯನ್ನ ಕೊಡ್ತಾ ಬದುಕ್ತಿರ್ತಾನೆ. ಋಷಿಗಳು ಮುನಿಗಳಿಗೆ ಸರಿಯಾದ ರೀತಿಯಲ್ಲಿ ಸಾಧನೆಯನ್ನು ಮಾಡಿಕೊಳ್ಳಿಕ್ಕಾಗ್ತಾ ಇಲ್ಲ. ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ, ಭಗವಂತನಲ್ಲಿ ಶರಣವನ್ನ ಹೊಂದಿದ್ದಾರೆ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಋಷಿಗಳು ಕೂಡ. ಬಾಢಮಿತ್ಯುಕ್ತವಾನ್ ಕೃಷ್ಣೋ ದುಷ್ಟಂ ಅಭ್ಯರ್ಥವತ್ ಋಷ ಅಂತ ಭಗವಂತನಲ್ಲಿ ಶರಣ ಹೊಂದಿರೋ ಹೋಗಿ ಅವರೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ದುಷ್ಟರಾದಂತಹ ವೃಷಭಾಚಲ ಅಂತ ರಾಕ್ಷಸದಿಂದ ನಮಗೆ ಸಾಧನೆಯನ್ನು ಮಾಡಲಿಕ್ಕಾಗ್ತಿಲ್ಲ, ತಪಸ್ಸಿಗೆ ವಿಘ್ನ ಬರ್ತಾ ಇದೆ, ನೀನು ಬಂದು ರಕ್ಷಣೆಯನ್ನು ಮಾಡಬೇಕು. ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಭಗವಂತ ಬರೋದೇ. ದೇವರಂತಾನೆ, ಸರಿಯಾದ ರೀತಿಯಾದ ಒಂದು ಸಮಯಕ್ಕೆ ನಾನು ಬಂದು ನಾನು ನಿಮ್ಮ ಮನೋನಿಷ್ಠಾರ್ಥವನ್ನು ಪೂರ್ಣಗೊಳಿಸ್ತೇನೆ ಅಂತ ಹೇಳ್ತಾರೆ. ಆದರೆ ಆ ದುಷ್ಟ ಇಷ್ಟೆಲ್ಲ ತೊಂದರೆಯನ್ನು ಕೊಡ್ತಾ ಇದ್ರು. ಅವನದೊಂದು ವಿಚಿತ್ರವಾದ ಒಂದು ವ್ಯಕ್ತಿತ್ವ. ಈ ಕಡೆಗೆ ಋಷಿಗಳಿಗೆ ಮುನಿಗಳಿಗೆ ತೊಂದರೆ ಕೊಡೋದು, ಆದರೆ ಬೆಳಗಿನ ಹೊತ್ತು ಅವನೇನು ಮಾಡ್ತಿರ್ತಾನೆ ಅಂದ್ರೆ ಅವನ ಹತ್ರ ದಿವ್ಯವಾದಂತಹ ಒಂದು ನರಸಿಂಹ ಸಾಹಿತ್ಯ ಅವನನ್ನ ಇಟ್ಕೊಂಡಿರ್ತಾನೆ. ಆ ನರಸಿಂಹ ಸಾಹಿತ್ಯ ಅವನ ದಿವಸ ಏನು ಮಾಡಬೇಕು ಅಂತಂದ್ರೆ ಪೂಜೆಯನ್ನ ಮಾಡಿಬಿಟ್ಟು ಪೂಜೆಯಲ್ಲಿ ಫಲ ಸಮರ್ಪಣೆಯನ್ನು ಮಾಡಬೇಕು. ಆದ್ರೆ ಆ ಫಲ ಸಮರ್ಪಣೆಯನ್ನ ಮಾಡುವ ಜಾಗದಲ್ಲಿ ಅವನು ಏನು ಮಾಡ್ತಿರ್ತಾನೆ ಅಂತಂದ್ರೆ ತನ್ನ ತಲೆಯನ್ನೇ ಕತ್ತರಿಸಿ ಅದನ್ನೇ ಫಲವಾಗಿ ನರಸಿಂಹ ಸಾಲಿಗ್ರಾಮಕ್ಕೆ ಸಮರ್ಪಣೆಯನ್ನ ಮಾಡ್ತಿರ್ತಾನೆ. ನೋಡಿ, ಭಗವದ್ಭಕ್ತರ ವ್ಯಕ್ತಿತ್ವವನ್ನ ಬಗ್ಗೆ ಅನೇಕ ಪುರಾಣಗಳಲ್ಲಿ ಭಾಗವತದಲ್ಲಿ ಎಲ್ಲ ಕಡೆಗೂ ಕೂಡ ತಿಳಿಸಿಕೊಡ್ತಾರೆ. ಭಗವದ್ಭಕ್ತರ ವ್ಯಕ್ತಿತ್ವವನ್ನು ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತಹ ವಿಚಿತ್ರವಾದದ್ದು. ಹೀಗಾಗಿ ಅವನು ಋಷಿಗಳಿಗೆ ಮುನಿಗಳಿಗೆ ತೊಂದರೆ ಕೊಡ್ತಿದ್ರು ಕೂಡ ದೇವರ ಸೇವೆಯನ್ನು ಕೂಡ ಅವನು ಮಾಡ್ತಿರ್ತಾನೆ. ಹೀಗೆ 5000 ವರ್ಷಗಳ ಕಾಲ ಇದು ಕಳೆಯುತ್ತೆ. 5000 ವರ್ಷಗಳು ಕಳೆದಾಗ ಕಡೆಯ 1 ವರ್ಷ ಕೊನೆಯದಾಗಿ ತಲೆಯನ್ನ ಕತ್ತರಿಸಿಬಿಟ್ಟು ನರಸಿಂಹ ಸಾಲಿ ಗ್ರಾಮಕ್ಕೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೊರಟಿರ್ತಾನೆ. ಆ ಸಂದರ್ಭದಲ್ಲಿ ಅದೇ ಸಾಲಿಗ್ರಾಮದಿಂದ ವೆಂಕಟೇಶ ದೇವರು ಹೊರಗೆ ಬರ್ತಾರೆ. ದೇವರು ಹೊರಗೆ ಬಂದು ಕೇಳ್ತಾರೆ, ಏನಪ್ಪ ನಿನ್ಗೆ ಯಾಕೆ ಬೇಕು ಇಷ್ಟು ಘೋರವಾಗಿ ಇಷ್ಟು ಕಠಿಣವಾಗಿ ಯಾಕೆ ನೀನು ತಪಸ್ಸನ್ನು ಮಾಡ್ತಾ ಇದೆಯಾ, ನಿನ್ನ ಇಷ್ಟಾರ್ಥ ಏನಿದೆ ಕೇಳು ನಾನು ಕೊಡ್ತೇನೆ. ನೋಡಿ, ತನ್ನ ತಲೆಯನ್ನೇ ಕತ್ತರಿಸಿ ಅವನು ಕೊಡ್ತಿದ್ದಾನೆ. ತಲೆ ಅಂತಂದ್ರೆ ಏನು, ಶಿರ ಅಂತ ಅರ್ಥ. ನಾವು ಕೂಡ ಭಗವಂತನನ್ನ ಕಾಣಬೇಕಾದ್ರೆ ನಮ್ಮ ತಲೆಯನ್ನ ಕತ್ತರಿಸಿಕೊಳ್ಳಿ ಅಂತ ದೇವರು ಕೇಳಿದ. ದೇವರು ಕೇಳಿದ್ದು ಏನು ಅಂತಂದ್ರೆ ತಲೆಯನ್ನ ಕೊಡಿ ಅಂದ್ರ ಅರ್ಥ ಏನು ಅಂತಂದ್ರೆ ತಲೆಯಲ್ಲಿ ನನ್ನ ವ್ಯಕ್ತಿತ್ವವನ್ನ ನನ್ನ ಚರಿತ್ರೆಯನ್ನ ನಿಮ್ಮ ತಲೆಯಲ್ಲಿ ತುಂಬಿಕೊಂಡರೆ ಸಾಕು, ನಾನು ಅನುಗ್ರಹವನ್ನು ಮಾಡ್ತೇನೆ. ಇದರ ಬಗ್ಗೆ ನಮಗೆ ಎಲ್ಲಿ ಬರುತ್ತೆ ಅಂತಂದ್ರೆ ಹರಿಕಥಾಮೃತ ಸಾರದಲ್ಲಿ ಬರುತ್ತೆ. ಮನವ ನೀಡ್ತಾರೆ ತನ್ನ ನೀವರು ಅಂತ ಜಗನ್ನಾಥದಾಸರು ಹೇಳ್ತಾರೆ. ಅಂದ್ರೆ
ಭಗವಂತ ನಮ್ಮಿಂದ ಕೇಳುವುದು ಏನು ಅಂತಂದ್ರೆ, ನೀವೆಲ್ಲ 1000 ಲೀಟರ್ಗಟ್ಟಲೆ ಹಾಲಭಿಷೇಕವನ್ನ ಮಾಡಿ ದಿನಗಟ್ಟಲೆ ಕೂತ್ಕೊಂಡು ತಪಸ್ಸನ್ನ ಮಾಡಿ ಅಂತ ದೇವರೆಲ್ಲೋ ಕೇಳಿಲ್ಲ. ಮತ್ತೇನು ಕೇಳಿತ್ತು ಅಂತಂದ್ರೆ, ಮನಸ್ಸನ್ನ ನಮಗೆ ಕೊಳೆಯಿತು. ವೃಷಭಾಚಲ ವೃಷಭಾಸುರ ತಲೆಯನ್ನ ಕೊಡ್ತಾ ಇದ್ದ. ದೇವರು ತಲೆಯನ್ನ ಕೊಟ್ಟಂತಕ್ಕೆ ಬಂದಂತಲ್ಲ, ತಲೆಯನ್ನ ಕತ್ತರಿಸಿ ಅವನು ಕೊಡಬೇಕಾದ್ರೆ ಮನಃಪೂರ್ವಕವಾಗಿ ಭಗವಂತನಿಗೆ ಆ ತಲೆಯನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ದ. ನೋಡಿ, ಅವನು ಸಮರ್ಪಣೆಯನ್ನು ಮಾಡಿದ ತಲೆ 10 ನಿಮಿಷಕ್ಕೆ ಮತ್ತೆ ಯಥಾಸ್ಥಿತವಾಗಿ ಹೇಗಿತ್ತು ಹಾಗೆ ಮತ್ತೆ ಅವನು ಕೂತ್ಕೊಳ್ತಾ ಇದ್ದ. ದೇವರು ಅಷ್ಟು ಅದ್ಭುತವಾಗಿ ಅವನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದ. ಹೀಗೆ 5000 ವರ್ಷಗಳು ಕಳೆದಿದ್ದಂತೆ ವೃಷಭ ಆ ಸಾಲಿಗ್ರಾಮದಿಂದ ವೆಂಕಟೇಶ ದೇವರು ಹೊರಗೆ ಬಂದಿದ್ದ. ರಾಜ್ಯವನ್ನ ಕೇಳಿಲ್ಲ, ಸಂಪತ್ತನ್ನ ಕೇಳಿಲ್ಲ, ಏನೂ ಕೇಳಿಲ್ಲ. ನಾವ್ ಅನ್ಕೊಳ್ತೀವಿ ಊಹಾ ಮೂರ್ಖ ಅಂತ, ನಾವು ಇಷ್ಟೇ ಇಟ್ಕೊಂಡ್ಬಿಡ್ತೀವಿ. ದೇವರೆಲ್ಲ ಕಂಡ ಇಷ್ಟೆಲ್ಲ ಕೇಳಬೇಕು ಅಂತ ನಾವು ಇಟ್ಕೊಂಡ್ತೀವಿ. ಅವನು ಕೇಳಿದ್ದು ಏನು ಅಂತಂದ್ರೆ, ನಯಾಚೇ ಜಗದಾನಾಥ ಯುದ್ಧ ಭಿಕ್ಷಾಂಜಲೇ, ನನಗೆ ಬೇರೆ ಏನೋ ಬೇಡ, ಅನೇಕ ನಿನ್ನ ಅವತಾರಗಳಲ್ಲಿ ಘೋರವಾಗಿ ಯುದ್ಧವನ್ನ ಮಾಡಿದ್ದೀನಿ ಅಂತ ನಾನು ಹೇಳಿದ್ದೇನೆ. ನನ್ನ ಜೊತೆಗೆ ನೀನು ಯುದ್ಧವನ್ನ ಮಾಡಬೇಕು, ಯುದ್ಧ ಭಿಕ್ಷೆಯನ್ನು ನನಗೆ ಕೊಡು ಅಂತ ಹೇಳಿ ವೃಷಭಾಸುರ ಕೇಳಿದಾಗ ದೇವರಂತ, ಯಾರ್ಯಾರಿಗೋ ಏನೇನೋ ಕೊಟ್ಟಿದ್ದೇನೆ, ನಿನ್ನ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ನನಗೇನು ದೊಡ್ಡದು ಮಹಾ, ಆಗ ನೀವು ನನ್ನ ಜೊತೆಗೆ ಯುದ್ಧವನ್ನು ಮಾಡ್ತೇನೆ ಅಂತ ಹೇಳಿ ಆ ವೃಷಭಾಸುರನ ಜೊತೆಗೆ ಭಗವಂತ ಯುದ್ಧವನ್ನು ಮಾಡಲಿಕ್ಕೆ ಆರಂಭವನ್ನು ಮಾಡಿದ್ದಾನೆ, ಯುದ್ಧವನ್ನು ಕೂಡ ಮಾಡುತ್ತಿದ್ದಾನೆ. ಮಧ್ಯದಲ್ಲಿ ಅನೇಕ ವಿಧವಾಗಿ ಅವತಾರವನ್ನು ಹಾಕುತ್ತಾರೆ, ಭಗವಂತ ರೂಪಗಳನ್ನು ತಾಳ್ತಾನೆ. ಗರುಡ ವಾಹನನಾದಾಗ ವೃಷಭಾಸುರನು ಕೂಡ ತನ್ನ ಮಾಯೆಯಿಂದ ಅವನು ಕೂಡ ಏನು ಮಾಡಿದ್ದಾನೆ, ಆ ಗರುಡನಂದ ನಿರ್ಮಾಣವನ್ನು ಮಾಡಿ ಅವನು ಕೂತ್ಕೊಂಡು ದೇವರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಹೀಗೆ ಅನೇಕ ಹೊತ್ತು ಯುದ್ಧವನ್ನು ಮಾಡಿದ ಮೇಲೆ ಭಗವಂತ ಕೊನೆಗೆ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಅವನನ್ನು ಕೊಲ್ಲಬೇಕು ಅಂತ ಹೊರಟಾಗ ವೃಷಭಾಸುರ ಅವನ ಮಾಯಿ ಮತ್ತು ಎಲ್ಲ ಮಾಯಿಯೂ ಕೂಡ ನಾಶವಾಗಿ ಹೋಗಬಿಟ್ಟಿದೆ. ನೋಡಿ ಎಂಥ ಅದ್ಭುತ, ಭಗವಂತನ ಚಿಹ್ನೆಗಳಿಗೆ ಇರುವ ಶಕ್ತಿಯೇ ದೇವರ ಭಗವಂತನ ಚಿಹ್ನೆಗಳನ್ನ ಗೋಪೀಚಂದನ ಚಕ್ರ ಮತ್ತಷ್ಟೇ ಅಲ್ಲದೆ ಕುಂಕುಮ ಇವೆಲ್ಲವನ್ನೂ ಕೂಡ ಹಂಚಿಕೊಂಡಾಗ ನಮ್ಮ ಮಾಯಿ ಎಲ್ಲ ಸರ್ವನಾಶ ಆಗಿಬಿಡುತ್ತಂತೆ. ಯಾರೂ ಏನು ಮಾಡಲಿಕ್ಕಾಗುವುದಿಲ್ಲ. ಸುದರ್ಶನ ಚಕ್ರವನ್ನ ಯಾವಾಗ ಭಗವಂತ ಹಿಡಿದ ಆ ವೃಷಭಾಸುರನ ಎಲ್ಲ ಮಾಯಿ ಸರ್ವನಾಶ ಆಗಿ ಭಗವಂತನ ಮುಂದೆ ನಮಸ್ಕಾರವನ್ನು ಮಾಡಿದ್ದಾಗಿ ಚಕ್ರಪಾಣಿ ನಮಸ್ತುಭ್ಯಂ ಕರೆಸಿಕೊಂಡಿದ್ದೇನೆ ಅಂತ ಹೇಳಿ ಇದು ಮುಂದೆ ಬರುವಂತಹ ಜ್ಞಾನಿಗಳಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇಲ್ಲಿ ನನ್ನ ಹೆಸರಿನಿಂದ ಈ ಪರ್ವತ ಅಂತವರು ಕರೆಯಲ್ಪಡಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಅವನನ್ನು ಸಂಹಾರವನ್ನು ಮಾಡಿ ಅವನಿಗೆ ಉತ್ತಮವಾದ ಗತಿಯನ್ನು ನೀಡಿ ಆ ಪರ್ವತಕ್ಕೆ ವೃಷಭಾಚಲ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದಾನೆ ಅಂತ ಹೇಳಿ ಶತಾನಂದ ಮಹರ್ಷಿಗಳು ಜನಕ ಮಹಾರಾಜನಿಗೆ ತಿಳಿಸಿಕೊಡುತ್ತಿದ್ದಾರೆ. ಇದು ಕೃತಯುಗದಲ್ಲಿ, ಆದರೆ ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಇದಕ್ಕೆ ಹೆಸರು ಬರ್ತಾ ಇದೆ. ಅಂಜನಾಚಲ ಅಂತ ಹೆಸರು ಬರುವುದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅದರ ಹಿನ್ನೆಲೆಯನ್ನು ಕೂಡ ಶತಾನಂದ ಮಹರ್ಷಿಗಳು ತಿಳಿಸಿಕೊಡ್ತಾರೆ. ಕಿಮ್ಮೆ ತಾಪಸ ಶಾಂತೋದ ಅಪುತ್ರಾಯಾಶ್ಚ ಕಾಗತಿ ಏವ ಮುಕ್ತೋಂಜನಾ ದೇವ್ಯ ಮತಂಗೋ ವಾಕ್ಯಮಪ್ರವೀತ. ಅಂಜನಾದೇವಿ ಮತಂಗ ಮಹರ್ಷಿ ಕೇಸರಿ ಪತ್ನಿಯ ಕೇಸರಿ ಎಂಬ ಕಪಿಯ ಪತ್ನಿಯಾದಂತಹ ಅಂಜನಾದೇವಿ ಏನು ಮಾಡಿದ್ದಾರೆ, ಮತಂಗ ಮಹರ್ಷಿಗಳ ಹತ್ತಕ್ಕೆ ಹೋಗಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾರ, ತುಂಬಾ ದಿವಸ ಆಯಿತು ನನಗೆ ಮಕ್ಕಳಾಗಲಿಲ್ಲ, ಮಕ್ಕಳಾಗಬೇಕು ಅಂದ್ರೆ ನಾನೇನು ಮಾಡಬೇಕು ಅಂತ ಕೇಳಿದಾಗ ಮತಂಗ ಮಹರ್ಷಿಗಳು ಹೇಳ್ತಾರೆ, ಇಲ್ಲೇ ಪಂಪಾಯ ಪೂರ್ವ ದಿಗ್ಭಾಗೆ 50 ಯೋಜನಾಂತರೆ ನೃಸಿಂಹಾಶ್ರಮೋ ದೇವಿ ವರ್ತತೆ ವಸುಧಾ ತಲೆ ತಸ್ಯ ದಕ್ಷಿಣ ದಿಗ್ಭಾಗೆ ನಾರಾಯಣ ಗಿರೇಸ್ತಲೆ. ಇಲ್ಲೇ ಪಂಪಾ ಸರೋವರದ
ಆಕಾಶಗಂಗೆ ಇದೆ, ಅಲ್ಲಿ ಹೋಗಿ ನೀನು ತಪಸ್ಸನ್ನ ಮಾಡಿದ್ದು, ಆ ತಪಸ್ಸನ್ನ ಮಾಡಿದಾಗ ನಿನ್ನ ಮನೋವಿಶ್ರಾಂತ ಸಿದ್ಧಿಯಾಗತ್ತೆ ಅಂತ ಹೇಳಿ ಮಕಂದ ಅಭಿಪ್ರಾಯ
ಯಾಕೆ ಅಂದ್ರೆ ನಾನು ಭಗವಂತನ ಅಂತರಂಗದ ಭಕ್ತನ, ಸದಾಕಾಲ ದೇವರ ಸೇವೆಯನ್ನು ಮಾಡುವವನೇ ನಾನೇ. ನನ್ನನ್ನು ಬಿಡಬೇಡ ಅಂತ ಅರ್ಥ ಅಲ್ಲ, ಬೇರೆಯವರನ್ನು ಬಿಡಬೇಡ ಅಂತ ಅರ್ಥ. ಮತ್ತಷ್ಟೇ ಅಲ್ಲದೆ ಶೇಷದೇವರಂತಾರೆ, ನಾನೇ ಶ್ರೇಷ್ಠನಾದವನು ಭಗವಂತನ ಭಕ್ತರಾಗಿ ನೀವಲ್ಲ ಅಂತ ಹೇಳಿದಾಗ ಸ್ವಲ್ಪ ಅಹಂಕಾರದಿಂದ ಅಸುರಾವೇಶದಿಂದ ಶೇಷದೇವರು ಮಾತಾಡ್ತಾ ಇದ್ದಾರೆ. ವಾಯುದೇವರು ಅದಕ್ಕೆ ಅನೇಕ ವಿಧವಾದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಬಿಡಾದಂತ ಸ್ಥಿರವಾಗಿ ಇದ್ದು ಅರಮನೆಯ ಒಳಗೆ ಒಂದು ಬೆಕ್ಕು ಅಡ್ಡಾಡ್ತಾ ಇದೆ ಅಂತಲೂ ಮಾತ್ರಕ್ಕೆ ಪಟ್ಟದ ಆನೆಗಿಂತಲೂ ಅದಕ್ಕೆ ಹೆಚ್ಚಿನ ಮರ್ಯಾದೆಯನ್ನು ಯಾರು ಕೊಡೋದು, ಪಟ್ಟದ ಆನೆಗಿಂತಲೂ ದೊಡ್ಡದು ಅಂತಾಗೋದಿಲ್ಲ. ಹಾಗೆ ರಾಜನ ಸೇವಕ ರಾಜ ಆ ಪರ್ಯಂಕದ ಮೇಲೆ ಹಾಸಿಗೆಯ ಮೇಲೆ ಕೂತ್ಕೊಂಡು ಅವನು ಮಲಗಿದಾಗ ಆ ಅವನ ಕಾಲಿನ ಬುಡಕ್ಕೆ ಕೂತ್ಕೊಂಡು ಅವನ ಕಾಲನ್ನು ಒತ್ತುತ್ತಿರುವ ಸೇವಕ ರಾಜನ ಮಗನಕ್ಕಿಂತಲೂ ಶ್ರೇಷ್ಠ ಅಂತ ಆಗೋದಿಲ್ಲ. ನೀನು ಭಗವಂತನ ಸನ್ನಿಧಾನದಲ್ಲಿ ಸದಾಕಾಲ ಇರಬಹುದು, ನೀನು ದೇವರ ಸೇವೆಯನ್ನು ಮಾಡ್ತಿರಬಹುದು, ನಾನೆಲ್ಲೋ ಇರಬಹುದು, ಹಾಗಂತ ನೀನೇನು ಶ್ರೇಷ್ಠ ಅಲ್ಲ ಅಂತ ಈ ರೀತಿಯಾಗಿ ವಾಯುದೇವರು ಹೇಳ್ತಿರಬೇಕಾದ್ರೆ ಕಿಮರ್ಥಂ ದೋಷತೆ ಶೇಷ ಉಮಾಂ ಗೋತ್ರಾಗತ ಪರ ಇತ್ಯುಕ್ತೋ ದೇವದೇವೇನ ಫಣಿರಾರೋಗ್ಯ ಮಾಸುತ. ಶೇಷದೇವರು ಕೂಡ ಅಹಂಕಾರದಿಂದ ಮಾತಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಶೇಷದೇವರಿಗೆ ವಾಯುದೇವರ ಮೇಲೆ ಕೋಪ ಅಂತ ಗೊತ್ತಿಲ್ಲ. ಶೇಷದೇವರಿಗೆ ಪಾಠವನ್ನು ಹೇಳಿರುವಂತಹ ಗುರುಗಳೇ ವಾಯುದೇವರು, ಅದೂ ಕೂಡ ಅಹಂಕಾರದಿಂದ ಶೇಷದೇವರು ಮಾತಾಡ್ತಾ ಇದ್ದಾರೆ. ಈ ಎಲ್ಲ ಮಾತುಗಳು ಕೂಡ ಜೋರಾಗಿ ನಡೀತಿರಬೇಕಾದ್ರೆ ಲಕ್ಷ್ಮೀದೇವಿ ಭಗವಂತನಿಗೆ ಹೇಳ್ತಾಳೆ, ಎಲ್ಲೋ ಹೊರಗೆ ಯಾರೋ ಜೋರಾಗಿ ಮಾತಾಡ್ತಾ ಇದ್ದಾರೆ. ಹಿಂದೆ ಸನಕಾದಿಗಳು ಬಂದು ಆ ಸನಕಾದಿಗಳನ್ನ ತಡೆದಂತಕ್ಕಾಗಿ ಜಯ ವಿಜಯರಿಗೆ ಶಾಪ ಬಂತು, ಅವರಿಬ್ಬರೂ ಕೂಡ ರಾಕ್ಷಸನಾಗಿ ಹುಟ್ಟಿದ್ದಾರೆ. ಹಾಗೆ ಮತ್ತೇನೋ ಅನರ್ಥ ಆಗಿ ಹೋಗಿಬಿಟ್ರೆ ಕಷ್ಟ. ಯಾರು ಬಂದಿದ್ದಾರೆ ನೋಡಿ ಹೋಗಿ ಅಂತ ಹೇಳಿ ಲಕ್ಷ್ಮೀದೇವಿ ಭಗವಂತನಿಗೆ ಹೇಳಿದಾಗ ದೇವರು ಹೊರಗೆ ಬಂದಿದ್ದಾರೆ. ಭಗವಂತ ಹೊರಗೆ ಬಂದು ನೋಡ್ತಾನೆ, ವಾಯುದೇವರು ಬಂದಿದ್ದಾರೆ. ವಾಯುದೇವರು ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಭಗವಂತನ ಸ್ತೋತ್ರವನ್ನು ಮಾಡಿದಾಗ ವಾಯುದೇವರಿಗೆ ಭಗವಂತ ಹೇಳ್ತಾನೆ, ಯಾಕೆ ಈ ಶೇಷನ ಜೊತೆಗೆ ಮಾತಾಡ್ತೀನಿ, ಅವನಿಗೆ ಬುದ್ಧಿ ಇಲ್ಲ, ನೀ ಯಾಕೆ ಅಷ್ಟು ಜೋರಾಗಿ ಗಲಾಟೆಯನ್ನು ಮಾಡ್ತೀನಿ ಅಂತ ಭಗವಂತ ವಾಯುದೇವರಿಗೆ ಹೇಳಿದಾಗ ಶೇಷದೇವರಂತಾನೆ, ನಾನೇ ನಿನ್ನ ಭಕ್ತರಲ್ಲಿ ಶ್ರೇಷ್ಠ, ನನ್ನನ್ನು ಮಾತ್ರ ಯಾಕೆ ಅವನ ಮುಂದೆ ಬೈತಾ ಇದ್ದೀನಿ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ನವಾಂ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತಮಂ ಅಂತ. ಬರೀ ಮಾತಿನಲ್ಲಿ ಶ್ರೇಷ್ಠ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಬೇಕು. ನೀನು ವಾಯುದೇವರಿಗಿಂತಲೂ ಇನ್ನು ಶ್ರೇಷ್ಠ ಹರಿವಂತ ಅಂತಾಗಿದ್ದರೆ ಇಲ್ಲೇ ಮೇರುವಿನ ಮಗನಾದಂತಹ ಆನಂದಗಿರಿ ಅಂತ ಪರ್ವತ ಇದೆ, ಆ ಪರ್ವತವನ್ನು ನೀನು ನಿನ್ನ ದೇಹದಿಂದ ಚೆನ್ನಾಗಿ ಅದನ್ನು ಗಟ್ಟಿಯಾಗಿ ಸುತ್ತಿಕೊಂಡು ನಿಲ್ಲಬೇಕು. ವಾಯುದೇವರು ಬಂದು ಅದನ್ನು ಅಳ್ಳಾಡಿಸಬೇಕು. ವಾಯುದೇವರು ಒಂದು ಪಕ್ಷ ಅಳ್ಳಾಡಿಸಿದರೆ ಅಂದರೆ ಅವರೇ ಭಗವದ್ಭಕ್ತರಲ್ಲಿ ಶ್ರೇಷ್ಠರು ಅಂತ ನಿರ್ಣಯವಾಗುತ್ತೆ. ಅವರು ಅಳ್ಳಾಡಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀನೇ ಶ್ರೇಷ್ಠ ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಭಗವಂತ ಹೇಳಿದಾಗ ಅದೇ ರೀತಿಯಾಗಿ ಶೇಷದೇವರು ಹೋಗಿ ಆ ಪರ್ವತವನ್ನ ಆನಂದಗಿರಿ ಪರ್ವತವನ್ನ ಚೆನ್ನಾಗಿ ಸುತ್ತಿಕೊಂಡಿದ್ದಾರೆ. ವಾಯುದೇವರು ಬಂದರು, ಅವರು ಏನು ಇಲ್ಲ, ಕನಿಷ್ಠಾಂಗುಳಿ ಸಂಸ್ಪರ್ಶ ತ್ವರ್ಗತೋ ಭೂಮಿ ಸಂಯುತ. ವಾಯುದೇವರ ಅಂಗುಲಿ ಪಾದದ ಕಿರು ಬೆರಳಿನ ತುರಿಯ ಭಾಗ ತಾಕಿದೆ ಅಷ್ಟೇ, ಯೋಜನಾಂತೆ ನೂರಾರು ಯೋಜನೆಗಳಿಗೆ ಆ ಪರ್ವತ ವೇಗವಾಗಿ ಬರ್ತಾ ಇದೆ. ಮೇಲು ವಾಯುದೇವರನ್ನ ಸ್ತೋತ್ರವನ್ನ ಮಾಡಿದ, ನಿಮ್ಮಿಬ್ಬರ ಗಲಾಟೆಯಲ್ಲಿ ನನ್ನ ಮಗ ಎಲ್ಲೋ ಹೋಗ್ತಾ ಇದ್ದಾನೆ, ನನ್ನ ಮಗನನ್ನ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿದಾಗ ವಾಯುದೇವರು ಈ ವೆಂಕಟಗಿರಿ ಪರ್ವತದಲ್ಲಿ ಆ ಪರ್ವತದ ಪ್ರದೇಶದಲ್ಲಿ ಆ ಪರ್ವತವನ್ನು ನಿಲ್ಲಿಸಿದ್ದಾರೆ. ವಾಯುದೇವರ ಪಾದದ ಆ ಸ್ಪರ್ಶ ಆಗಿದ್ದೇ ತಡ ಶೇಷದೇವರು ಶೇಷೋ ಮರಗತ ಸ್ಪರ್ಶ ಅಂತ ಶೇಷದೇವರ ಅಹಂಕಾರ ಇಳಿದು ಹೋಗಿದೆ. ಶೇಷದೇವರು ಕ್ಷಮಸ್ವ ಮಮ ದೌರಾತ್ಯಂ ಅಜ್ಞಾನಿ ಆಗತಂ ಬಿಟ್ಟು ವಾಯುದೇವರಲ್ಲಿ ಸ್ತೋತ್ರವನ್ನು ಮಾಡಿದ್ದಾರೆ. ಅಜ್ಞಾನದಿಂದ ವರ್ತಿಸಿಬಿಟ್ಟೆ, ನೀವೇ ನಮ್ಮ ಗುರುಗಳು, ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಶೇಷದೇವರು ಪ್ರಾರ್ಥನೆಯನ್ನು ಮಾಡಿದಾಗ ಮುಖ್ಯಪ್ರಾಣದೇವರು ಹೇಳ್ತಾರೆ, ಮುಂದೆ ಭಗವಾನ್ ಆಗಮಿಷ್ಯತಿ, ಮುಂದೆ ಭಗವಂತ ಬರ್ತಾ ಇದ್ದಾನೆ, ಅವನು ನಿಮ್ಮನ್ನು ಅನುಗ್ರಹವನ್ನು ಮಾಡ್ತಾನೆ, ಅಲ್ಲಿವರೆಗೂ ಕೂಡ ಇದೇ ಪರ್ವತದಲ್ಲಿ ನೀವು ಇರಬೇಕು ಅಂತ ಹೇಳಿ ಅನುಗ್ರಹವನ್ನು ಮಾಡಿ ಮುಖ್ಯಪ್ರಾಣದೇವರು ಹೊರಟಿದ್ದಾರೆ. ಆದರೆ ಇಲ್ಲಿ ಒಂದು ದೊಡ್ಡ ತತ್ವವನ್ನು ನಾವು ತಿಳಿಯಬೇಕು. ಯಾವಾಗ ವಾಯುದೇವರ ಪಾದದ ಸ್ಪರ್ಶ ಆಯಿತು, ಅಜ್ಞಾನ ಎಲ್ಲವೂ ಕೂಡ ಶೇಷದೇವರನ್ನು ಕಳೆದು ಹೋಯಿತು. ಪಾದ ಅನ್ನೋದಕ್ಕೆ ಪ
ಪದ ಅಂತಲೂ ಅರ್ಥ ಇದೆ. ಯಾವಾಗ ವಾಯುದೇವರ ಪದ ಅಂದ್ರೆ ಸರ್ವಮೂಲ ಗ್ರಂಥಗಳು, ಆ ಗ್ರಂಥಗಳ ಸ್ಮರಣೆ ಬಂದರೆ ಸಾಕು, ಅದರ ಶ್ರವಣವನ್ನು ಮಾಡಿದರೆ ಸಾಕು, ವೇದವ್ಯಾಸ ದೇವರ ಮಹಾಭಾರತ ರಾಮಾಯಣ ಈ ಎಲ್ಲ ಪುರಾಣಗಳು ನಮ್ಮ ತಲೆಗೆ ಹೊರಟರೆ ಸಾಕು, ಅಜ್ಞಾನ ವಿಪರೀತ ಜ್ಞಾನ ಎಲ್ಲ ವಿಧವಾದ ದೋಷಗಳು ಕೂಡ ಪರಿಹಾರವಾಗಿ ಉತ್ತಮವಾದ ಗತಿ ಸಿಗತ್ತೆ ಅಂತ ಹೇಳಿ ಈ ಒಂದು ಸಂದೇಶ ನಮಗೆ ತಿಳಿತಾ ಇದೆ. ಶೇಷದೇವರನ್ನ ಆ ಪರ್ವತದಲ್ಲಿ ಅನುಗ್ರಹವನ್ನು ಮಾಡಿದ್ದಾರೆ ಎಂದು ಆದ ಕಾರಣದಿಂದ ಆ ಪರ್ವತಕ್ಕೆ ಅವತ್ತಿನಿಂದ ಶೇಷಾಚಲ ಅಂತ ಹೇಳಿ ಹೆಸರು ಬರ್ತಾ ಇದೆ. ನೋಡಿ, ಒಂದು ವಿಶೇಷ, ವೆಂಕಟಗಿರಿಗೆ ನಾವು ಹೋಗಿರ್ತೇವೆ, ತಿರುಪತಿಗೆ ಹೋಗಿರ್ತೇವೆ, ಅದರ ವ್ಯಾಲ್ಯೂ ಏನು ಅಂತಲೇ ನಮ್ಗೆ ಗೊತ್ತಿರೋದಿಲ್ಲ. ಉದ್ದಕ್ಕೆ ಹೋಗ್ತೇವೆ, ಉದ್ದಕ್ಕೆ ಬರ್ತೇವೆ. ಆ ಪರ್ವತದಿಂದ ಎಂಥ ಮಹಾನುಭಾವರು ಉದ್ಧಾರರಾಗಿದ್ದಾರೆ ಅಂತ ನಾವು ಮರೆತು ಬಿಡ್ತೇವೆ. ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು ಆ ಪರ್ವತದಿಂದ ಹುಟ್ಟಿರೋದು. ಯಾವ ಜೀವ ಕೋಟಿಯಲ್ಲಿ ಶ್ರೇಷ್ಠರಾದಂತಹ ಶೇಷದೇವರು ಕೂಡ ಆ ಪರ್ವತದಿಂದ ಉತ್ತಮವಾದ ಜ್ಞಾನವನ್ನು ಪಡೆದಿದ್ದಾರೆ. ಮತ್ತಷ್ಟೇ ಅಲ್ಲದೆ ನೂರಾರು ಋಷಿಗಳೆಲ್ಲ ಆ ಪರ್ವತದಿಂದ ಉದ್ಧಾರ ಆಗಿದ್ದಾರೆ. ಅಂತಹ ಪರ್ವತಕ್ಕೆ ಶೇಷಾಚಲ ಅಂತ ಹೆಸರನ್ನು ಇಟ್ಟಿದ್ದಾರೆ. ಮುಂದೆ